ನಮಸ್ಕಾರ, ಇವತ್ತು ನಾವು ರೈಲ್ವೆ ಜಾಬ್ಸ್ ಬಗ್ಗೆ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಕೇಂದ್ರ ಸರ್ಕಾರ ರೈಲ್ವೆಯಲ್ಲಿ ಒಟ್ಟು 35,277 ಹುದ್ದೆಗಳಿಗಾಗಿ ಅರ್ಜಿಗಳನ್ನು ಕರೆದಿದೆ. ಅದರಲ್ಲಿ ಕರ್ನಾಟಕದಲ್ಲಿ 2,470 ಯಾವ್ಯಾವ ಪೋಸ್ಟ್ಗಳಿದೆ ಅಂತ ನೋಡೋದಾದರೆ, ಸ್ಟೇಷನ್ ಮಾಸ್ಟರ್, ಗೂಡ್ಸ್ ಗಾರ್ಡ್, ಜೂನಿಯರ್ ಅಸಿಸ್ಟೆಂಟ್ ಕಮ್ ಟೈಪಿಸ್ಟ್, ಸೀನಿಯರ್ ಕ್ಲರ್ಕ್ ಕಮ್ ಟೈಪಿಸ್ಟ್, ಸೀನಿಯರ್ ಕ್ಲರ್ಕ್, ಟಿಕೆಟ್ ಕ್ಲರ್ಕ್, ಅಕೌಂಟ್ ಕ್ಲರ್ಕ್, ಜೂನಿಯರ್ ಕ್ಲರ್ಕ್, ಟ್ರೈನ್ಸ್ ಕ್ಲರ್ಕ್, ಜೂನಿಯರ್ ಟೈಮ್ ಕೀಪರ್, ಸೀನಿಯರ್ ಟೈಮ್ ಕೀಪರ್ ಮತ್ತು ಇತ್ಯಾದಿ ಹುದ್ದೆಗಳಿಗಾಗಿ ಅರ್ಜಿಗಳನ್ನು ಕರೆದಿದೆ. ಯಾರ್ಯಾರು ಅಪ್ಲೈ ಮಾಡ್ಬೋದು ಅಂತಂದರೆ, ಯಾರ್ಯಾರು 12th ಪಾಸ್ ಆಗಿದ್ದಾರೋ ಮತ್ತು ಯಾರ್ಯಾರು ಗ್ರ್ಯಾಜುಯೇಟ್ ಪಾಸ್ ಆಗಿದ್ದಾರೋ ಅಂಥವ್ರು ಅಪ್ಲೈ ಮಾಡ್ಬೋದು. 12th ಪಾಸ್ ಆದವರಿಗೆ ಏಜ್ ಬಂದುಬಿಟ್ಟು 18 18 ರಿಂದ 30 ಇದೆ. ಗ್ರ್ಯಾಜುಯೇಟ್ ಆದವರಿಗೆ 18 ರಿಂದ 33 ಇದೆ. 12th ಆದವ್ರಿಗೆ ಯಾವ್ಯಾವ ಪೋಸ್ಟ್ ಇದೆ ಅಂತ ನೋಡೋದಾದರೆ, ಜೂನಿಯರ್ ಕ್ಲರ್ಕ್ ಇದೆ, ಜೂನಿಯರ್ ಟೈಮ್ ಕೀಪರ್ ಇದೆ, ಅಕೌಂಟ್ ಕ್ಲರ್ಕ್ ಕಮ್ ಟೈಪಿಸ್ಟ್ ಇದೆ, ಟ್ರೈನ್ಸ್ ಕ್ಲರ್ಕ್ ಇದೆ, ಕಮರ್ಷಿಯಲ್ ಕಮ್ ಟಿಕೆಟ್ ಕ್ಲರ್ಕ್ ಇದೆ. ಜೂನಿಯರ್ ಕ್ಲರ್ಕ್ ಬಂದುಬಿಟ್ಟು ಇಡೀ ಭಾರತದಲ್ಲಿ 4,139 ಹುದ್ದೆ ಇದೆ, ಕರ್ನಾಟಕದಲ್ಲಿ 198 ಇದೆ. ಜೂನಿಯರ್ ಟೈಮ್ ಕೀಪರ್ ಬಂದುಬಿಟ್ಟು ಕರ್ನಾಟಕದಲ್ಲಿ ಯಾವುದೇ ಹುದ್ದೆ ಇಲ್ಲ, ಆದರೆ ಭಾರತದಲ್ಲಿ 17 ಹುದ್ದೆ ಇದೆ. ಅಕೌಂಟ್ ಕ್ಲರ್ಕ್ ಕಮ್ ಟೈಪಿಸ್ಟ್ ಹುದ್ದೆ ಇರೋದು ಕರ್ನಾಟಕದಲ್ಲಿ 2, ಇಡೀ ಭಾರತದಲ್ಲಿ 760 ಹುದ್ದೆ ಇದೆ. ಟ್ರೈನ್ ಕ್ಲರ್ಕ್ ಬಂದುಬಿಟ್ಟು ಕರ್ನಾಟಕದಲ್ಲಿ 45 ಹುದ್ದೆ ಇದೆ, ಇಡೀ ಭಾರತದಲ್ಲಿ 592 ಇದೆ. ಕಮರ್ಷಿಯಲ್ ಕಮ್ ಟಿಕೆಟ್ ಕ್ಲರ್ಕ್ ಭಾರತದಲ್ಲಿ 4,940 ಹುದ್ದೆ ಇದೆ, ಕರ್ನಾಟಕದಲ್ಲಿ 509 ಹುದ್ದೆ ಇದೆ. ಈ ಹುದ್ದೆಗಳಿಗಾಗಿ 12th ಪಾಸ್ ಆದವರು 18 ರಿಂದ 30 ಒಳಗೆ ಯಾರ ಏಜ್ ಇದೆ ಅಂಥವ್ರು ಅಪ್ಲೈ ಮಾಡ್ಬೋದು. ಇನ್ನು ಡಿಗ್ರಿ ಪಾಸ್ ಆದವ್ರಿಗೋಸ್ಕರ ನೋಡೋದಾದರೆ, ಟ್ರಾಫಿಕ್ ಅಸಿಸ್ಟೆಂಟ್, ಸೀನಿಯರ್ ಕಮರ್ಷಿಯಲ್ ಟಿಕೆಟ್ ಕ್ಲರ್ಕ್, ಗೂಡ್ಸ್ ಗಾರ್ಡ್, ಸೀನಿಯರ್ ಕ್ಲರ್ಕ್ ಕಮ್ ಟೈಪಿಸ್ಟ್, ಜೂನಿಯರ್ ಅಕೌಂಟ್ ಅಸಿಸ್ಟೆಂಟ್ ಕಮ್ ಟೈಪಿಸ್ಟ್, ಸೀನಿಯರ್ ಟೈಮ್ ಕೀಪರ್, ಸ್ಟೇಷನ್ ಮಾಸ್ಟರ್, ಕಮರ್ಷಿಯಲ್ ಅಪ್ರೆಂಟಿಸಿಪ್ ಮುಂತಾದ ಹುದ್ದೆಗಳಿದೆ. ಗೂಡ್ಸ್ ಗಾರ್ಡ್ ನೋಡೋದಾದರೆ 5,784 ಹುದ್ದೆ ಭಾರತದಲ್ಲಿದೆ, 242 ಹುದ್ದೆ ಕರ್ನಾಟಕದಲ್ಲಿದೆ. ಸೀನಿಯರ್ ಕಮರ್ಷಿಯಲ್ ಟಿಕೆಟ್ ಕ್ಲರ್ಕ್ ನೋಡೋದಾದರೆ ಭಾರತದಲ್ಲಿ 500 638 ಹುದ್ದೆ ಇದೆ, 365 ಹುದ್ದೆ ಕರ್ನಾಟಕದಲ್ಲಿದೆ. ಜೂನಿಯರ್ ಅಕೌಂಟ್ ಅಸಿಸ್ಟೆಂಟ್ ಕಮ್ ಟೈಪಿಸ್ಟ್ ಕರ್ನಾಟಕದಲ್ಲಿ ನೋಡೋದಾದರೆ 3,164 ಇದೆ, ಕರ್ನಾಟಕದಲ್ಲಿ 104 ಇದೆ. ಸೀನಿಯರ್ ಟೈಮ್ ಕೀಪರ್ ಯಾವುದೇ ಹುದ್ದೆ ಕರ್ನಾಟಕದಲ್ಲಿದೆ, ಭಾರತದಲ್ಲಿ ನೋಡೋದಾದರೆ 14 ಹುದ್ದೆ ಇದೆ. ಸ್ಟೇಷನ್ ಮಾಸ್ಟರ್ ಹುದ್ದೆ ಬಂದುಬಿಟ್ಟು 6,865 ಭಾರತದಲ್ಲಿದ್ದರೆ, 899 ಕರ್ನಾಟಕದಲ್ಲಿದೆ. ಕಮರ್ಷಿಯಲ್ ಅಪ್ರೆಂಟಿಶಿಪ್ ಬಂದುಬಿಟ್ಟು ಕರ್ನಾಟಕದಲ್ಲಿ ಇಲ್ಲ, ಆದರೆ ಭಾರತದಲ್ಲಿ 259 ಹುದ್ದೆ ಇದೆ. ಈ ಎಲ್ಲ ಹುದ್ದೆಗಳಿಗಾಗಿ ಡಿಗ್ರಿ ಮುಗಿಸಿದವರು ಅಪ್ಲೈ ಮಾಡ್ಬೋದು. ಏಜ್ ಬಂದುಬಿಟ್ಟು 18 ರಿಂದ 33 ಇದೆ. ಇನ್ನು ಎಕ್ಸಾಮ್ ಫೀ ನೋಡೋದಾದರೆ, ಅನ್ರಿಸರ್ವ್ಡ್ ಮತ್ತು OBCಗೆ 500 ಇದೆ, SC ST ವಿಮೆನ್ ಟ್ರಾನ್ಸ್ಜೆಂಡರ್ಗೆ 250 ಇದೆ. ಯಾವ್ಯಾವ ಅಭ್ಯರ್ಥಿಗಳು ಎಕ್ಸಾಮನ್ನು ಅಟೆಂಡ್ ಆಯ್ತಾರೋ ಅಂಥ ಅಭ್ಯರ್ಥಿಗಳಿಗೆ ಯಾವುದೇ ಸೆಕ್ಷನ್ನವರಾದರೂ ಅವ್ರಿಗೆ ಫೀಯನ್ನು ವಾಪಸ್ ಮಾಡಲಾಗುತ್ತೆ. ಇನ್ನು ಇಂಪಾರ್ಟೆಂಟ್ ಡೇಟ್ಗಳನ್ನು ನೋಡೋದಾದರೆ, ಅಪ್ಲೈ ಶುರುವಾಗೋದು 1 ಮಾರ್ಚ್ 2019 31 ಮೂರು 2019 ಅಪ್ಲೈ ಮಾಡ್ಬೋದು. ಎಕ್ಸಾಮ್ ಕಂಡಕ್ಟ್ ಆಗೋದು ಜೂನಿಂದ ಸೆಪ್ಟೆಂಬರ್ 2019 ಕಂಡಕ್ಟ್ ಆಗುತ್ತೆ. ಅಂತಂದರೆ 3-4 ತಿಂಗಳುಗಳ ಕಾಲ ಎಕ್ಸಾಮ್ ನಡೆಯುತ್ತೆ. ಆಮೇಲೆ ಶುಲ್ಕ ಪಾವತಿಸಲು ಕೊನೆಯ ದಿನಾಂಕ ಏಪ್ರಿಲ್ 5 2019 ಇದೆ. ಮತ್ತೊಮ್ಮೆ ಟೋಟಲ್ ಜಾಬ್ ನೋಡೋದಾದರೆ 35,277 ಇದೆ, ಕರ್ನಾಟಕದಲ್ಲಿ 2,470 ಇದೆ. ಹೇಗೆ ಅಪ್ಲೈ ಮಾಡ್ಬೋದು ಅಂತ ಅನ್ನೋದಕ್ಕೆ ನಾನಿಲ್ಲಿ ಉದ್ಯೋಗ ವಾರ್ತೆ ಒಂದು ಕಾಲಮ್ನ ಕ್ಲಿಪ್ಪನ್ನು ಕೊಡ್ತೇನೆ, ಅದನ್ನು ನೋಡಿ. ಇದನ್ನು ಪಾಸ್ ಮಾಡಿಕೊಂಡು ಏನೇನು ಮಾಹಿತಿ ಕೊಟ್ಟಿದ್ದಾನೋ ಅದನ್ನು ನೋಡ್ಕೊಳ್ಳಿ. ಇಂಪಾರ್ಟೆಂಟ್ ಇರೋ ಕಡೆ ನಾನು ಆ ಕ್ಲಿಪ್ಪನ್ನು ಕೊಡ್ತಾ ಇದ್ದೀನಿ. ಸೊ ಇಂಪಾರ್ಟೆಂಟ್ ಮಾಹಿತಿಗಳನ್ನು ಆತ ಇಲ್ಲಿ ಕೊಟ್ಟಿದ್ದಾನೆ, ಇದನ್ನು ಪಾಸ್ ಮಾಡಿಕೊಂಡು ನೋಡ್ಕೊಳ್ಳಿ.
ನನ್ನ ಇತರೆ ವಿಡಿಯೋಗಳನ್ನು ಕೂಡ ನೋಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋನಲ್ಲಿ ಮತ್ತಿಷ್ಟು ಅಪ್ಡೇಟ್ಗಳನ್ನು ತರ್ತೇನೆ. ಅಲ್ಲಿವರೆಗೆ ನಮಸ್ಕಾರ.